ನಾನ್ ವೆಜ್ ಪ್ರಿಯರು ಇಷ್ಟಪಡುವಂತಹ ನಾನ್ ವೆಜ್ ಅಡುಗೆಗಳಲ್ಲಿ ಬೋಟಿ ಪೆಪ್ಪರ್ ಫ್ರೈ ಕೂಡ ಒಂದು. ಈ ಬೋಟಿ ಪೆಪ್ಪರ್ ಫ್ರೈನ ಮಿಲ್ಟ್ರಿ ಹೋಟೆಲ್ಗಳಲ್ಲಿ, ಡಾಬಾಗಳಲ್ಲಿ ಅಥವಾ ಯಾವುದೇ ನಾನ್ ವೆಜ್ ಹೋಟೆಲ್ಗಳಲ್ಲಿ ಮಾಡೋ ಥರ ಪೆಪ್ಪರ್ ಹಾಕಿ ಹುರಿದು ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಆಹಾ, ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ? ಅದೇ ಟೇಸ್ಟ್ ನೀವು ನೋಡಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಸೊ ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಬಾಂಡಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಂಡಿ ಸ್ವಲ್ಪ ಬಿಸಿ ಆದಮೇಲೆ 3-4 ಚಮಚದಷ್ಟು ಎಣ್ಣೆ, ಹಾಗೆ ಉದ್ದದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಒಂದು 5-6, ಜೊತೆಗೆ ಒಂದು 2 ಈರುಳ್ಳಿ ಈ ಥರ ಉದ್ದದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೊ ಇಲ್ಲಿ ನಾನು ಈ ಪ್ರೊಸೀಜರ್ ಮಾಡೋದಕ್ಕಿಂತ ಮುಂಚೆಯೇ ಚೆನ್ನಾಗಿ ಬೋಟಿನ ತೊಳೆದು ಕುಕ್ಕರಲ್ಲಿ ಹಾಕಿ ಒಂದು 10-12 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ಬೋಟಿ ಬೇಯಲ್ಲ ಅಷ್ಟು ಸುಲಭವಾಗಿ. ಇನ್ ಕೇಸ್ ಏನಾದರೂ ನೀವು ಸ್ವಲ್ಪ ಬಲ್ತಿರೋಂಥ ಬೋಟಿ ತೊಗೊಂಡಿದ್ದೀರಾ ಅಂದರೆ ಇನ್ನೂ ಬೇಯೋದೇ ಇಲ್ಲ, ಸ್ವಲ್ಪ ಜಾಸ್ತಿನೇ ವಿಸಿಲ್ ಕೂಗಿಸ್ಕೋಬೇಕು. ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆನಂತರ ನೀವು ಬೋಟಿನ ಕುಕ್ಕರಲ್ಲಿ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಚಮಚದಷ್ಟು ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದೀನಿ. ಇವಾಗ ಬೇಯಿಸಿ ಬಸ್ದಿಟ್ಕೊಂಡಿರೋಂಥ ಬೋಟಿ ಏನಿತ್ತೋ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ನಾನೇನಿಲ್ಲಿ ಬಳಸ್ತಾ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿನೇ ಅದ್ಭುತವಾದ ರುಚಿ ಬರೋ ಥರ ಮಾಡಬಹುದು. ಸೊ ಯೂಶ್ವಲಾಗಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಜಾಸ್ತಿ ಪದಾರ್ಥಗಳು ಹಾಕಿ ಮಾಡುವಂಥ ಅಡುಗೆಗಳಿಗಿಂತ ಕಡಿಮೆ ಪದಾರ್ಥಗಳು ಹಾಕಿ ಮಾಡುವಂಥ ಅಡುಗೆಗಳೇ ತುಂಬ ರುಚಿಯಾಗೋದು. ಸೊ ನೀವೊಂದ್ಸರಿ ಇದನ್ನು ಟ್ರೈ ಮಾಡಿ. ಬೋಟಿ ಅಷ್ಟೇ ಅಲ್ಲ, ಚಿಕನ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಇದಕ್ಕೆಲ್ಲ ನೀವು ಇದೇ ಮಸಾಲ ಅಥವಾ ಇದೇ ಪ್ರೊಸೀಜರ್ಸ್ ಫಾಲೋ ಮಾಡ್ಬೋದು. ಬೋಟಿನ ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1/4 ಟೇಬಲ್ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇದ್ರ ಜೊತೆಗೆ ನಾನಿವಾಗ 1 ಟೇಬಲ್ ಚಮಚದಷ್ಟು ಗರಂ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಈರುಳ್ಳಿ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಸೊ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ದೊಡ್ಡ ಟೇಬಲ್ ಚಮಚದಷ್ಟು ಅಚ್ಚ ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಲಾಸ್ಟಲ್ಲಿ ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ, ಅದನ್ನು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಅದನ್ನು 1/4 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ಕಾಳು ಮೆಣಸಿನ ಪುಡಿ. ಪೆಪ್ಪರ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಖಾರನೂ ಅಡ್ಜಸ್ಟ್ ಆಗುತ್ತೆ, ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ. ಸೊ ಎಲ್ಲ ಸ್ಪೈಸ್ ಪೌಡರ್ಸ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗ್ರೇವಿ ಥರ ಮಾಡ್ಕೋಬೇಕು ಅಂದರೆ ಈಗ ಆಲ್ರೆಡಿ ನನ್ನ ಚಾನಲಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ ಗ್ರೇವಿ ಹೆಂಗೆ ಮಾಡೋದು ಅನ್ನೋಂಥ ರೆಸಿಪಿನ. ಸಾಕಷ್ಟು ಗ್ರೇವಿ ರೆಸಿಪಿಗಳು, ಬೋಟಿ ಗ್ರೇವಿ ರೆಸಿಪಿ ಇದೆ, ಅದನ್ನು ನೀವು ಚೆಕ್ ಮಾಡಿ ಟ್ರೈ ಮಾಡ್ಬೋದು. ಈ ಸ್ಪೈಸ್ ಪೌಡರ್ಸ್ ಏನು ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 1-2 ಕಡ್ಡಿಯಷ್ಟು ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಅಂತ ಹೇಳಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಪೂರ್ತಿ ಅಬ್ಸಾರ್ಬ್ ಆಗೋ ಥರ ಚೆನ್ನಾಗಿ ಇದನ್ನು ಡ್ರೈ ಮಾಡ್ಕೋಬೇಕು. ನಾನಿಲ್ಲಿ ಡ್ರೈ ಮಾಡ್ತಾ ಇರೋದ್ರಿಂದ ನೀರಿನ ಅಂಶ ಅಬ್ಸಾರ್ಬ್ ಆಗೋ ಥರ ಹುರ್ಕೋತಾ ಇದ್ದೀನಿ. ಗ್ರೇವಿ ಬೇಕು ಅಂದರೆ ನೀವು ಬೋಟಿ ಬೇಯಿಸ್ಕೊಂಡಿರೋಂಥ ನೀರಿರುತ್ತಲ್ಲ ಅದರ ಜೊತೆಗೆ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಸಾಲ ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಇವಾಗ ನಾನು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟಾಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನ್ ವೆಜ್ ಅಡುಗೆಗಳ ಜೊತೆ ಸೈಡ್ ಡಿಶ್ ಥರ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಥವಾ ಸಿಂಪಲಾಗಿ ಏನಾದರೂ ತಿನ್ನೋಕ್ಕೆ ಬೇಕು ಅಂದರೆ ಅಡುಗೆಗಿಂತ ಮುಂಚೆ ಪೂರ್ತಿ ಹೊಟ್ಟೆ ಹಸಿವಾದಾಗ ಏನಾದರೂ ನಾನ್ ವೆಜ್ಜಲ್ಲಿ ತಿನ್ನೋಕ್ಕೆ ಬೇಕು ಸ್ಟಾರ್ಟರ್ ಥರ ಅಂದರೆ ಇದನ್ನು ನೀವು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಆ ಪೆಪ್ಪರ್ ಟೇಸ್ಟ್ ಆಗಿರ್ಬೋದು, ಮತ್ತು ಚೆನ್ನಾಗಿ ಬೇಯಿಸಿದಾಗ ಬೋಟಿ ಹದ ಏನು ಬಂದಿರುತ್ತೆ ಅದು ತಿಂತಾ ಇದ್ದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಕೆಲವ್ರಿಗೆ ಬೋಟಿ ಇಷ್ಟ ಆಗಲ್ಲ ಗೊತ್ತು, ಬಟ್ ಇಷ್ಟಪಡೋರಿಗೆ ಇದಂತೂ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಬೋಟಿ ಇಷ್ಟ ಆಗಲ್ಲ ಅನ್ನೋರು ಚಿಕನ್ ಎಗ್ಗಲ್ಲಿ ಕೂಡ ಟ್ರೈ ಮಾಡ್ಬೋದು. ಸೊ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.